Hello students, in the last class we are discussing about the what are the conditions of profit maximization. So when we are observing the profit maximization, that is mainly represented to the four conditions. We are already seen the what are the four conditions. Andre atmi vidyarthigale now ee hindina video dalli labha garishtavagbekagittu antandre yava sharattugalu adava ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಅಂತಂದ್ರೆ ಪ್ರಮುಖವಾಗಿ ಒಂದು ಉದ್ಯಮ ಘಟಕ ಲಾಭವನ್ನು ಗಳಿಸಬೇಕು ಅಂತ ಇತ್ತು ಅಂತಂದ್ರೆ ಅದು ಏನು ಮಾಡಬೇಕಾಗ್ತಿತ್ತು, ಕೆಲವೊಂದಿಷ್ಟು ಷರತ್ತುಗಳನ್ನು ಅನ್ವಯಿಸ್ತೈತಿ. ಆ ಷರತ್ತುಗಳು ಎಷ್ಟಿದ್ವು, ನಾಲ್ಕು ಷರತ್ತುಗಳು ಇದ್ದವು ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ತ್ರೀ ಟೂ ಕಂಡೀಷನ್ಸ್. ಇಟ್ ಮೀನ್ಸ್ ವಿ ಆರ್ ಎಕ್ಸ್ಪ್ಲೇನ್ ದ ಟೂ ಕಂಡೀಷನ್ಸ್ ಆಫ್ ಹೌ ಟು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆರ್ ಅಪ್ಲೈಯಿಂಗ್ ದ ಫಸ್ಟ್ ಅಂಡ್ ಸೆಕೆಂಡ್ ಕಂಡೀಷನ್. ಅಂದ್ರೆ ನಾವು ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣ ಅಂತಂದ್ರೆ ಲಾಭ ಗರಿಷ್ಠಕರಣ ಆಗಬೇಕಾಗಿತ್ತು ಅಂತಂದ್ರೆ ಇರ್ತಕ್ಕಂತ ಕಂಡೀಷನ್ ಒಳಗ ಪ್ರಮುಖವಾದಂತಹ ಅಂದ್ರೆ ಮೊದಲೆರಡು ಕಂಡೀಷನ್ ಗಳ ಒಂದು ವಿವರಣೆಯನ್ನ ನೋಡೋಣ. ಅಂತಂದ್ರೆ ಯಾವ ರೀತಿ ಈ ಎರಡು ಕಂಡೀಷನ್ ಗಳನ್ನ ನಾವು ಅಳವಡಿಸಿಕೊಂಡು ಲಾಭವನ್ನ ಗಳಿಸ್ತೀವಿ, ಹೇಗೆ ಆಗ್ತದ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡೋಣ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಸ್ಟ್ ಕಂಡೀಷನ್, ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಪ್ರೈಸ್ ಪಿ ಮಸ್ಟ್ ಬಿ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. The price P must be equal to marginal cost. ಅಂತಂದ್ರೆ ಬೆಲೆ P ಯು ಸೀಮಾಂತ ವೆಚ್ಚ Q0 ಗೆ ಸಮನಾಗಿರಬೇಕು. ಬೆಲೆ P. So when we are observing the P, the P price line mainly represented to the good prices. ಅಂತಂದ್ರೆ ಇಲ್ಲಿ P ಅನ್ನುವಂಥದ್ದು ಏನು ತೋರಿಸಿಕೊಡ್ತೇವೆ ಅಂತ ಹೇಳ್ತೀವಿ ಅಂತಂದ್ರೆ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ ಅಂಡ್ ಎವರೇಜ್ ರೆವೆನ್ಯೂ ಹೇಳುವಾಗ ನಾವು ಏನು ಹೇಳ್ತೀವಿ, ವೆನ್ ದ ಕನ್ಸ್ಯೂಮರ್ ಪ್ರೊಡಕ್ಷನ್ ಇನ್ಕ್ರೀಸಸ್ ದಟ್ ದ ಇನ್ಕಮ್ ವಿಲ್ ಬಿ ಇನ್ಕ್ರೀಸಸ್ ಬಿಕಾಸ್ ದ ಪಿ ಈಸ್ ಕಾನ್ಸ್ಟಂಟ್. ಯಾವಾಗಲೂ ನಾವೇನಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ಪಿ ಅನ್ನುವಂಥದ್ದು ಸ್ಥಿರವಾಗಿರ್ತದ. ಪಿ ಸ್ಥಿರವಾಗಿದ್ದಾಗ ಏನಾಗಿರ್ತೈತಿ ಅಂತ ಹೇಳ್ತಿದ್ದೀವಿ, ನಾವು ಒಬ್ಬ ಉತ್ಪಾದಕ ತಾನು ಒಂದು ಉದ್ಯಮ ಘಟಕದಲ್ಲಿ ಉತ್ಪಾದನೆ ಹೆಚ್ಚಳ ಮಾಡಿದ ಹಾಗೆ ಆದಾಯದ ಪ್ರಮಾಣವು ಸಹ ಹೆಚ್ಚಾಗ್ತೈತಿ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಸ್ಟ್ ಕಂಡೀಷನ್, ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಪ್ರೈಸ್ ಪಿ ಮಸ್ಟ್ ಬಿ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರಾಫಿಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಫೈ, ದ ಫೈ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ಕಾಸ್ಟ್ ಅಂಡ್ ಟೋಟಲ್ ರೆವೆನ್ಯೂ. ಅದಕ್ಕೆ ನಾವು ಏನಂತ ಹೇಳ್ತಿದ್ದೀವಿ ಅಂತಂದ್ರೆ ಈ ಫೈ ಅನ್ನ ರಿಪ್ರೆಸೆಂಟ್ ಮಾಡಬೇಕಾಗಿತ್ತು ಅಂತಂದ್ರೆ ಟೋಟಲ್ ರೆವೆನ್ಯೂ ಮತ್ತು ಟೋಟಲ್ ಕಾಸ್ಟ್ ಎರಡರ ಒಂದು ಡಿಫ್ರೆನ್ಸ್ ಆಗಿರ್ತೈತಿ ಅಂತ ನಾವು ನೋಡ್ತೀವಿ. ಅದಕ್ಕೆ ನಾವು ಈ ಫೈ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಂತಂದ್ರೆ ಹೇಳ್ತೀವಿ, ಫೈ ಈಕ್ವಲ್ ಟು ಟಿ ಆರ್ ಮೈನಸ್ ಟಿ ಸಿ. ಅಂತಂದ್ರೆ ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಕಾಸ್ಟ್ ಮಾಡೋದ್ರಿಂದ ನಮ್ಗೆ ಏನ್ ಸಿಕ್ತಿದ್ವಿ ಅಂತ ನೋಡ್ತಾ ಇದೀವಿ, ಪ್ರಾಫಿಟ್ ಸಿಗ್ತಾ ಇತ್ತು ಅಂತ. ಸೊ ವೆನ್ ದ ಅರ್ನಿಂಗ್ ದ ಮೋರ್ ಪ್ರಾಫಿಟ್ ಲೈಕ್ ಎ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಫಸ್ಟ್ ಕಂಡೀಷನ್ ಬಿಕಾಸ್ ವೆನ್ ದ ಫರ್ಮ್ ಆರ್ ಇಂಡಸ್ಟ್ರಿ ಇನ್ಕ್ರೀಸಸ್ ದ ಪ್ರೊಡಕ್ಷನ್, ವೆನ್ ದ ಫರ್ಮ್ ಆರ್ ಇಂಡಸ್ಟ್ರಿ ಇನ್ಕ್ರೀಸಸ್ ದ ಪ್ರೊಡಕ್ಷನ್ ದ ಟೋಟಲ್ ಕಾಸ್ಟ್ ಅಂಡ್ ಟೋಟಲ್ ರೆವೆನ್ಯೂ ಇನ್ಕ್ರೀಸಸ್. ಅಂತಂದ್ರೆ ಇಲ್ಲಿ ನೋಡಿ, ಯಾವಾಗ ಒಂದು ಉದ್ಯಮ ಘಟಕ ಲಾಭವನ್ನ ಗಳಿಸಬೇಕು, ಲಾಭ ಅನ್ನುವಂಥದ್ದು ಏನಂತ ಹೇಳ್ತಿದ್ದೀವಿ, ಫೈ ಫೈ ಅಂದ್ರೆ ಏನಿಲ್ಲಿ ಲಾಭ ಅಂತ ಹೇಳ್ತಿದ್ದೀವಿ. ಆ ಲಾಭ ಅಂದ್ರೆ ಏನಿಲ್ಲಿ ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯಗಳೆರಡರ ನಡುವಿನ ವ್ಯತ್ಯಾಸ ಅಂತ ನಾವು ನೋಡಿದ್ದೇವೆ. ಹಾಗಾದ್ರೆ ಎರಡರ ನಡುವಿನ ವ್ಯತ್ಯಾಸಗಳನ್ನ ಅಂದ್ರೆ ಪಿ ಆರ್ ಅಂತಂದ್ರೆ ಒಟ್ಟು ಆದಾಯದ ಒಟ್ಟು ವೆಚ್ಚವನ್ನು ಕಳೆದಿವಿ ಅಂತಂದ್ರೆ ಬರುವಂತದ್ದು ಏನಾಗಿರ್ತಿತ್ತು, ಲಾಭ ಆಗಿರ್ತಿತ್ತು. ಆ ಲಾಭದ ಪ್ರಮಾಣವನ್ನು ನೋಡಿದಾಗ ನಾವು ಏನನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ಒಂದು ಉದ್ಯಮ ಘಟಕ ಗರಿಷ್ಠ ಲಾಭವನ್ನು ಗಳಿಸುವುದಕ್ಕಾಗಿ ಏನ್ ಮಾಡ್ತೈತಿ, ಉತ್ಪಾದನೆಯನ್ನ ಹೆಚ್ಚಿಸುತ್ತಾ ಹೋಗ್ತದ, ಉತ್ಪಾದನೆಯನ್ನ ಹೆಚ್ಚಿಸುತ್ತಾ ಹೋಗ್ತದ. ಸೊ ಉತ್ಪನ್ನ ಹೆಚ್ಚಾದಂತೆ ಅಂತಂದ್ರೆ ಯಾವಾಗ ಪ್ರೊಡಕ್ಷನ್ ಹೆಚ್ಚಿಗಾಗ್ತದಲ್ಲ, ವೆನ್ ವಿ ಆರ್ ಇನ್ಕ್ರೀಸಸ್ ದ ಪ್ರೊಡಕ್ಷನ್ ದ ಟೋಟಲ್ ರೆವೆನ್ಯೂ ಅಂಡ್ ಟೋಟಲ್ ಕಾಸ್ಟ್ ಇನ್ಕ್ರೀಸಸ್. ಅಂತ ಏನ್ ಮಾಡ್ತಿದ್ದೀವಿ, ಉತ್ಪನ್ನ ಹೆಚ್ಚಾದ ಹಾಗೆ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚಗಳೆರಡು ಏನಾಗ್ತಾ ಹೋಗ್ತವು, ಹೆಚ್ಚಳವಾಗ್ತಾ ಹೋಗ್ತವು ಅಂತ ನಾವು ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಸ್ಟ್ ಕಂಡೀಷನ್, ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಯಾವ ಇದು ಅಪ್ಲೈ ಆಗ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪಿ, ದ ಪಿ ಇಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತಾನೆ. ಅಂತಂದ್ರೆ ವೆನ್ ದ ಫರ್ಮ್ ಆರ್ ಇಂಡಸ್ಟ್ರಿ ಅರ್ನಿಂಗ್ ದ ಮೋರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ದ ಪ್ರೈಸ್ ದ ಗುಡ್ ಪ್ರೈಸ್ ಈಕ್ವಲ್ ಟು ದ
marginal cost. Yavaga P U marginal cost ke samuha yutila, avaga matra labha kata. Yaka ante hal dhili antam. Yaka ante hal dhili antam. Namo, when they are observing the TR. TR antar yinili, total revenue. Total revenue is equal to MR. Yavaga namo, norita hagi antarivi, TR is equal to MR antar norita antarivi. TR yavaga yavaga samuha yutiti, marginal revenue ke samuha yutiti. TR अंदर देखिए ये कौन देखते हैं टोटल रेवेन्यू एंड मार्जिनल रेवेन्यू में के लिए प्रेजेंट हुई तो व्हेन द इंक्रीजेस ऑफ द प्रोडक्शन कंडीशन यावा का उत्पन्न हेच्चाता होते दिया आवा कहीं आता होते कि द मार्जिनल कॉस्ट तो इंक्रीज आता होता था मार्जिनल कॉस्ट की इंक्रीज आ रहा आगे लिए ना करते कि हम देखते भी अंदर में प्रॉफिट टू लेवल लो लेवल के होता होता था या कम लागत का हम देखते भी अंदर में फॉर एग्जांपल ये वन टू मूड ಅನ್ನು ನಾನು ಪ್ರೊಡ್ಯೂಸ್ ಮಾಡಬೇಕು ಅನ್ಕೊಂಡಿನಿ ಒಂದು ಗೂಡನ್ನ ನಾನು ಏನು ಮಾಡಬೇಕು ಅನ್ಕೊಂಡಿನಿ ಪ್ರೊಡ್ಯೂಸ್ ಮಾಡಬೇಕು ಅನ್ಕೊಂಡಿನಿ ಅಂತ ಹೇಳ್ತೀನಿ ಆ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಏನು ಮಾಡ್ಕೊಂಡಿನಿ ಒಂದು ಗೂಡನ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ಕೊಂಡಿನಿ ಅದಕ್ಕೆ ಮಾರ್ಜಿನಲ್ ಕಾಸ್ಟ್ ಎಷ್ಟು ಇದೆ 1090 ಅಂತ ತಿಳ್ಕೊಳ್ಳೋಣ ಸೋ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಇನ್ಕ್ರೀಸಸ್ ಆಫ್ ದ ಪ್ರೊಡಕ್ಷನ್ 2 3 4 ನಾನು ಪ್ರೊಡಕ್ಷನ್ ಅನ್ನು ಇನ್ಕ್ರೀಸ್ ಮಾಡಿದ ಹಾಗೆ ನನ್ನ ಮಾರ್ಜಿನಲ್ ಕಾಸ್ಟ್ ಏನಂತ ಹೋಗಬೇಕು 10 ಇರಬೇಕು ಅಥವಾ 10 ಕ್ಕಿಂತಲೂ ಕಡಿಮೆ ಆದರೂ ನಡೆಯತದ ಬಟ್ ಯಾವಾಗ ನಂದು ಲೆವೆಲ್ ಅನ್ನು 12 ಕರೆಕ್ಟ್ನಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತದಲ್ಲ ಅಂತಂದ್ರೆ ನನಗೆ ಬರ್ತಕ್ಕಂತ ಒಂದು ಪ್ರೈಸ್ ಗಿಂತಲೂ ಅಂತಂದ್ರೆ ಪ್ರೈಸ್ ಗಿಂತಲೂ ನಂದು ಮಾರ್ಜಿನಲ್ ಕಾಸ್ಟ್ ಏನಾದರೂ ಇನ್ಕ್ರೀಸ್ ಆಗ್ತಾ ಬಂತು ಅಂತಂದ್ರೆ ಪ್ರಾಫಿಟ್ ಏನಂತ ಹೋಗ್ತದ ಕಡಿಮೆ ಆಗ್ತಾ ಹೋಗ್ತದ ಅಂತಂದ್ರೆ ಲಾಭ ಏನಂತ ಹೋಗ್ತದ ಕಡಿಮೆ ಆಗ್ತಾ ಹೋಗ್ತದ ಯಾಕೆ ಇಲ್ಲಿ ಆಗ್ತೀನಿ ಅಂತ ಹೇಳ್ತೀನಿ ಅಂತಂದ್ರೆ MR mainly represented to the marginal revenue, MC mainly represented to the marginal cost. When the MR is increases, the MC is decreases. यावाग नाम जो marginal revenue बेचारता होता दिला, marginal cost भी नाता होगे को decrease आता होगे उत्तर भी को अंदाजा मानो ये नाता तो कि profit maximization आता तदा सबको भी ना दो marginal revenue decrease आगे marginal cost को increase आगे को उत्तर में the firm or industry not earning the profit maximization because of the revenue is increases to the cost antandre nandu revenue kinta cost increase aagta bantu antandre avaga profit enagta hogutidhi loss aagta hogutidhi intandaga nanu enanta helthini antandre mr is equal to mc mr is equal to mc when the mr is equal to mc the firm or industry earning the normal profit suppose the MR increases to the MC the firm earning the super normal profit maximum profit that is mainly represented to the price line is equal to marginal cost ಹಾಗಾಗಿ ನಮಗೆ ಏನಾಗ್ತಿರಬೇಕು ಅಂತ ಹೇಳ್ತೀವಿ ಅಂತಂದ್ರೆ ನಮ್ಮದು P ಅನ್ನುವಂತದ್ದು ಯಾವಾಗಲೂ ಏನಾಗಿರಬೇಕು marginal cost ಗೆ ಸಮ ಆಗಿರಬೇಕು ಯಾಕಂತಂದ್ರೆ the P mainly represented to the marginal revenue therefore the marginal revenue is increases the profit increases suppose the marginal revenue decreases the profit decreases because of when the marginal revenue is increases the marginal cost also increases therefore the MR is equal to MC the firm or industry earning the profit condition okay and when we are observing the second condition that is also mainly represented to marginal cost must be non decreasing at q0 marginal cost must be non decreasing at q0 ಅಂತಂದ್ರೆ ಸೀಮಾಂತ ವೆಚ್ಚದ ರೇಖೆಯು ಅಂತಂದ್ರೆ ಸೀಮಾಂತ ವೆಚ್ಚವು q0 ದಲ್ಲಿ ಇಳಿಕೆಯಾಗುತ್ತಿರಬಾರದು ಸಪೋಸ್ ಏನಾದರೂ q0 ದಲ್ಲಿ ಇಳಿಕೆಯಾಗತಕ್ಕೂ ಅಂತಂದ್ರೆ ಅವಾಗಲೂ ಸಹ ಏನಾಗ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ ದ ಫರ್ಮ್ ಆರ್ ಇಂಡಸ್ಟ್ರಿ ಗೋಸ್ ಆನ್ ಟು ದ ಲಾಸಿಂಗ್ ಪೊಸಿಷನ್ ಒಂದು ಉದ್ಯಮ ಘಟಕ ಅಥವಾ ಒಂದು ಕೈಗಾರಿಕೆ ಏನಾಗ್ತಾ ಹೋಗ್ತದೆ ಹಾನಿಗೆ ಒಳಗಾಗ್ತಾ ಹೋಗುತ್ತದೆ ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿ ನೋಡಿ ಏನಾಗ್ತೈತಿ ಅಂತ ಹೇಳ್ತೀನಿ ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡೈಗ್ರಾಮ್ ಇಲ್ಲಿ ಡೈಗ್ರಾಮ್ ಅನ್ನು ನೋಡ್ತಾ ಹೋಗ್ರಿ ದ ಎಕ್ಸ್ ಆಕ್ಸಿಸ್ ಮೇಲೆ ರಿಪ್ರೆಸೆಂಟೇಟ್ ಟು ಔಟ್ಪುಟ್ ಉತ್ಪನ್ನದ ಪ್ರಮಾಣವನ್ನು ತೋರಿಸ್ತದ ದ ವೈ ಆಕ್ಸಿಸ್ ಮೇಲೆ ರಿಪ್ರೆಸೆಂಟೇಟ್ ಟು ದ ಮಾರ್ಜಿನಲ್ ಕಾಸ್ಟ್ ಮಾರ್ಜಿನಲ್ ಕಾಸ್ಟ್ ಅನ್ನು ತೋರಿಸ್ತಾ ಅಥವಾ ಸೀಮಾಂತ ವೆಚ್ಚವನ್ನು ತೋರಿಸುತ್ತೆ ಅಥವಾ ಬೆಲೆಯನ್ನು ತೋರಿಸ್ತಾ ಹೋಗ್ತೈತೆ ಅಂತ ಹೇಳ್ತೀವಿ ಅಂತಂದ್ರೆ ದ ಪ್ರೈಸ್ ಲೈನ್ ದ ಪಿ ದ ಲೈನ್ ಮೇಲೆ ರಿಪ್ರೆಸೆಂಟೇಟ್ ಟು ದ ಪ್ರೈಸ್ ಲೈನ್ So, when we are observing the marginal cost curve, that is U-shaped curve, we already talked about the marginal cost curve,
यू शेप्ड कर्व है कि सो व्हेन वी आर ऑब्जर्विंग द q1 ನಾವು ಯಾವಾಗ q1 ಅನ್ನು ಅಬ್ಸರ್ವ್ ಮಾಡ್ತೀವಲ್ಲ ದಟ್ ಇಸ್ ನಾಟ್ ಎ ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್ ಇಲ್ಲಿ q1 ಅನ್ನು ನೋಡಿದಾಗ q1 ಏನಲ್ಲ ಅಂತ ಹೇಳ್ತಾನೆ ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್ ಅಲ್ಲ ಬಿಕಾಸ್ ದ q0 ಇಸ್ ದ ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್ ನಮಗೆ ಆಲ್ರೆಡಿ ನಾವು ಏನು ಹೇಳಿದ್ವಿ ಯಾವಾಗ ಅಂತಂದ್ರೆ p ಇದ್ದಾಗ ಏನಾಗುತ್ತೆ q0 ಅನ್ನುವಂತದ್ದು ಏನಾಗುತ್ತೆ ಔಟ್ಪುಟ್ ಇರ್ತದ ಯಾವಾಗ q0 ಔಟ್ಪುಟ್ p ಗೆ ಸಮ ಆಗಿರುತ್ತಲ್ಲ ಅದು ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್ ಆಗಿರುತ್ತೆ ಅಂತ ನಾವು ನೋಡಿದ್ದೇವೆ ಇಲ್ಲಿ ನೋಡಿ ಯಾಕೆ ನಾವು q1 ಇದು ಏನಲ್ಲ ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್ ಅಲ್ಲ ಮೀನ್ಸ್ ವೆನ್ ವಿ ಆರ್ ಆಬ್ಸರ್ವಿಂಗ್ ದ ಡೈಗ್ರಾಮ್ ದ q1 ಇಸ್ ನಾಟ್ ಎ ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್ ಪಾಯಿಂಟ್ ಬಿಕಾಸ್ ದ ಪಾಯಿಂಟ್ q1 ಇಸ್ ಡಿಕ್ರೀಸಿಂಗ್ ಟು ಮಾರ್ಜಿನಲ್ ಕಾಸ್ಟ್ ಕರ್ವ್ ಇಲ್ಲಿ ನೋಡಿ ಯಾಕೆ ಇದು ಅಲ್ಲ ಅಂತ ಹೇಳ್ತೀವಿ ಅಂತಂದ್ರೆ ಮಾರ್ಜಿನಲ್ ಕಾಸ್ಟ್ ಕರ್ವ್ ಗಳ ಏನಾಗುತ್ತೆ ಹೋಗ್ತದೆ मार्जिनल कॉस्ट मार्जिनल रेवेन्यू मार्जिनल कॉस्ट मार्जिनल रेवेन्यू आव प्रॉफिट मैक्सिमाइजेशन आगुदी फर्स्ट कंडीशन नोड़ी सो व्हेन वी आर ऑब्जर्विंग द Q2 Q3 These points are not also profit maximization point. These points are also not profit maximization point. What are they? This price line is the marginal cost. What are the numbers? So, that is equal to the price line. This price line is the normal profit. When the Q5 and Q6 ನಾವು ಯಾವಾಗ Q5 ಮತ್ತು Q6 ಅನ್ನು ನೋಡ್ತೀವಿ ಇಲ್ಲಿ ಅಂತಂದ್ರೆ ಏನಂತ ದೀಸ್ ಆರ್ ಆಲ್ಸೋ ನಾಟ್ ಎ ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್ ಪಾಯಿಂಟ್ Q5 ಮತ್ತು Q6 ಆರ್ ಆಲ್ಸೋ ನಾಟ್ ಎ ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್ ಪಾಯಿಂಟ್ ಬಿಕಾಸ್ ದ ಮಾರ್ಜಿನಲ್ ಕಾಸ್ಟ್ ಇಸ್ ಇನ್ಕ್ರೀಸ್ಡ್ ಟು ದ ಪ್ರೈಸ್ ಲೈನ್ ಇಲ್ಲಿ P ಗಿಂತಲೂ ಏನಾಗಿದೆ ಅಂತ ಹೇಳ್ತೀನಿ ಅಂತಂದ್ರೆ ಮಾರ್ಜಿನಲ್ ಕಾಸ್ಟ್ ಹೆಚ್ಚಾಗಿದೆ ಯಾವಾಗ P ಗಿಂತಲೂ ಮಾರ್ಜಿನಲ್ ಕಾಸ್ಟ್ ಹೆಚ್ಚಾಗ್ತದಲ್ಲ ಅವಾಗ ಅದೇನಲ್ಲ ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್ ಪಾಯಿಂಟ್ ಅಲ್ಲ When we are observing the Q0, Q0 मात्रा profit maximization point आता था। अब point आगे का ये तो हम बताएंगे। Marginal cost तो जाओ तो कैसा मायने देखो? The marginal cost is equal to the P। या वाला P marginal cost के समान है कितना? समान है कितना? अंतर देखने दर था। ये point जो है, ये नो marginal cost तो समान है कितना? अब अगर Q4 ये ना कितना हम कितना चाहिए अंतरे? Profit maximization point आता था। So these are the conditions of profit maximization. Okay.